ಹಾಸನದಲ್ಲಿ ಎಚ್ಡಿಡಿ ಕುಟುಂಬದ ಮತದಾನ ಬಳಿಕ ಅಕ್ರಮ ಮತದಾನ ಆರೋಪ ಈಗ ಸದ್ದು ಮಾಡ್ತಾ ಇದೆ. ಅಕ್ರಮ ಮತದಾನವಾಗಿದೆ ಅಂತ ಬಿಜೆಪಿ ದೂರು ನೀಡಿದ್ದ ಹಿನ್ನೆಲೆಯಲ್ಲಿ ಚುರುಕುಗೊಂಡಂತಹ ಅಕ್ರಮ ಮತದಾನ ಪ್ರಕರಣದ ಒಂದು ತನಿಖೆ ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಾಸನ ಜಿಲ್ಲಾ ಚುನಾವಣಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಮತದಾನ ಮಾಡಿದ ದಿನದ ಸಿಸಿ ಕ್ಯಾಮೆರಾ ಪರಿಶೀಲಿಸ್ತಾ ಇದ್ದಾರೆ ಚುನಾವಣಾಧಿಕಾರಿ. ಪಡುವಲ ಹಿಪ್ಪೆಯಲ್ಲಿ ಅಕ್ರಮ ಮತದಾನವಾಗಿದೆ ಅಂತ ಬಿಜೆಪಿ ದೂರು ಕೊಟ್ಟಂತ ಹಿನ್ನೆಲೆಯಲ್ಲಿ ಈ ತನಿಖೆ ಒಂದಿಷ್ಟು ಮಹತ್ವ ಪಡೆದುಕೊಂಡಿದೆ ಮತ್ತು ತನಿಖೆ ಚುರುಕಾಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 20-25 ಮಂದಿ ಯುವಕರು ಅಕ್ರಮ ಮತದಾನ ಮಾಡಿದ್ದಾರೆ ಅನ್ನುವ ಒಂದು ಆರೋಪ ಮಾಡಲಾಗಿತ್ತು. ಇಲ್ಲಿ ಪಡುವಲ ಹಿಪ್ಪೆ ಎಚ್ ಡಿ ದೇವೇಗೌಡರು ಮತದಾನ ಮಾಡುವಂತಹ ಒಂದು ಗ್ರಾಮ, ಅಲ್ಲಿ ಅಕ್ರಮ ಆಗಿದೆ ಅನ್ನುವ ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಆ ಒಂದು ಆರೋಪವನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಹೀಗಾಗಿ ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ವೀಕ್ಷಕರೇ, April 18 ನಡೆದಂತಹ 2019 ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೈ ವೋಲ್ಟೇಜ್ ಕದನ ಕೂಡ ಈಗಾಗಲೇ ನಿರ್ಮಾಣವಾಗಿರೋ ಹಿನ್ನೆಲೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ವರ್ಸಸ್ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ನಡುವೆ ನೇರ ಒಂದು ಹಣಾಹಣಿ ಕೂಡ ಇರೋದ್ರಿಂದ ಒಂದು ರೀತಿಯಾದಂಥ ಕಾವನ್ನ ಪಡೆದುಕೊಳ್ತಾ ಇದೆ. ಸಹಜವಾಗಿ ಅಕ್ರಮಗಳು ಎಲ್ಲಾಗ್ತವೆ ಅಥವಾ ಯಾವ ಕಾರಣಕ್ಕೆ ಅದು ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಆ ಒಂದು ಹೋರಾಟ ಅಲ್ಲಿ ಜಾಸ್ತಿ ಇದೆ. ಪ್ರತಿಷ್ಠೆಯ ಕಣವಾಗಿರೋದಾಗ ಜಿದ್ದಾಜಿದ್ದಿನ ಅಖಾಡವಾಗಿ ಮಾರ್ಪಟ್ಟಾಗ ಸಹಜವಾಗಿ ಒಂದು ಸಣ್ಣ ಅಕ್ರಮ ನಡೆದರೂ ಕೂಡ ಅದರ ಬಗ್ಗೆ ಗಂಭೀರವಾದಂಥ ಒಂದು ಆರೋಪಗಳು ಕೇಳಿಬರ್ತಾ ಇರ್ತವೆ. ಯಾಕಂತ ಹೇಳಿದ್ರೆ ಸೋಲು ಗೆಲುವಿನ ಲೆಕ್ಕಾಚಾರ ಇರುತ್ತೆ, ಒಂದೇ ಒಂದು ಓಟಿನಿಂದ ಕೂಡ ಸೋಲುವ ಅವಕಾಶ ಇರುತ್ತೆ, ಪ್ರಜಾಪ್ರಭುತ್ವದಲ್ಲಿ ಏನು ಬೇಕಾದರೂ ಆಗಿರುತ್ತೆ. ಹೀಗಾಗಿ ಈ ಒಂದು ಆರೋಪ ಈಗ ಮಹತ್ವವನ್ನು ಪಡೆದಿದೆ ಮತ್ತು ತನಿಖೆ ಚುರುಕುಗೊಳಿಸಲಾಗಿದೆ. ದಿನಾಂಕ 18/4/2019 ಚುನಾವಣೆ ಲೋಕಸಭಾ ಚುನಾವಣೆ ದಿನಾಂಕದ ಬೆಳಗಿನ ಜಾವ ನಾನು ನಮ್ಮ ಪಕ್ಷದ ವತಿಯಿಂದ ಪೋಲಿಂಗ್ ಏಜೆಂಟಾಗಿ ಕೂಡಕ್ಕೆ ಏಜೆಂಟ್ ಫಾರಂ ಕೊಟ್ಟಿದ್ದರು. ಸೊ ಏಜೆಂಟ್ ಫಾರಂ ತೊಗೊಂಡು ನಾನು ಮತಗಟ್ಟೆ ಪಡೆದೇಶ್ವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮತಗಟ್ಟೆ ಸಂಖ್ಯೆ 244 ನನ್ನನ್ನು ಏಜೆಂಟಾಗಿ ಕೋರಲು ಹೋದಾಗ ಅಲ್ಲಿ ಆ ಮತಗಟ್ಟೆ ಅಧಿಕಾರಿ ತಡೆದ್ರು. ಸರ್, ನೀವು ನಿಮ್ಮ ಓಟು ಈ ಮತದಾನ ಇದರ ಕೇಂದ್ರದಲ್ಲಿಲ್ಲ, ನಿಮ್ಮದು ಬೇರೆ ಇದರಲ್ಲಿದೆ, ಬರೋದಿಲ್ಲ ಅಂತ. ಸೊ ನಾನು ತಕ್ಷಣ ರಾಜ್ಯ ಚುನಾವಣಾ ಕಮಿಷನರ್ ಅವ್ರಿಗೆ ಸಂಪರ್ಕ ಮಾಡಿದಾಗ ಅವರು DC ಜಿಲ್ಲಾಧಿಕಾರಿಗಳ ಮುಖಾಂತರ ಇಲ್ಲ ಕೂರಿಸ್ಬೋದು, ಪಕ್ಕದ ನೈಬರ್ ಬೂತ್ಗಳು ಕೂಡ ಕೂರಿಸ್ಬೋದು ಅಂತೇಳಿ ಪರವಾನಗಿ ಕೊಟ್ಟು ಕೂರಿಸಿಕೊಂಡೆ. ಸಮಯ 9-10 ಆಗಿರ್ಬೋದು ಬಹುಶಃ. ಆ ಸಮಯದಲ್ಲಿ ಶ್ರೀಯುತ ದೇವೇಗೌಡರು ಮತ್ತು ಶ್ರೀಯುತ ಉಸ್ತುವಾರಿ ಮಂತ್ರಿಗಳಾದಂಥ HD ರೇವಣ್ಣ ಅವರು ಮತದಾನ ಮಾಡಲಿಕ್ಕೆ ಬಂದರು. ಅವರು ಎಲ್ಲವನ್ನೂ ನಿಯಮನ ಉಲ್ಲಂಘನೆ ಮಾಡಿಕೊಂಡು ಗುಂಪಾಗಿ ಅವ್ರ ಹಿಂಬಾಲಕರನ್ನೆಲ್ಲರನ್ನೂ ಕೂಡ ಒಳಗಡೆ ಕರ್ಕೊಂಡು ಏಕೈಕ ಗುಂಪಾಗಿ ನುಗ್ಗಿದರು. ನುಗ್ಗಿ ದೇವೇಗೌಡರು ಮತದಾನ ಮಾಡಿ ಹೊರಟ ಮೇಲೆ ಇವರು ಕೂಡ ಮತದಾನ ಆಯಿತು. ಮತದಾನ ಆದಮೇಲೆ ಇವರು ಕೂಡ ಹೊರಡ್ಬೋದಾಗಿತ್ತು, ಆದರೆ ಇವರು ಹೊರಡಲಿಲ್ಲ. ಇವರು ಅಲ್ಲೇ ನಿಂತ್ಕೊಂಡ್ರು. ಅಲ್ಲಿ ನಡೆದಂಥ 20-25 ಯುವಕರನ್ನ ಒಳಗಡೆ ಮತಗಟ್ಟೆ ಕೇಂದ್ರದ ಒಳಗಡೆ ಕರ್ಕೊಂಡು ಬಂದು ಕಳ್ಳೋಟು ಮಾಡಿಸಲು ಶುರು ಮಾಡಿದ್ದರು. ದಿನಾಂಕ 18/4/2019. ಪ್ರೇಕ್ಷಕರೇ, ಈಗಲೂ ಕೂಡ ಆರೋಪವನ್ನು ಕೇಳ್ತಾ ಇದ್ದೀರಿ, ಬನ್ನಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಬೆಳವಾಡಿ. ಪ್ರಕಾಶ್, ಈಗಾಗಲೇ ಹೈ ವೋಲ್ಟೇಜ್ ಕದನ ನಿರ್ಮಾಣವಾಗಿರೋ ಹಿನ್ನೆಲೆಯಲ್ಲಿ ಮತ್ತು ವೈಯಕ್ತಿಕ ಸಮರ ಆಗಿರುವಂಥ ಈ ಬಾರಿಯ ಚುನಾವಣೆಯಲ್ಲಿ ಒಂದೊಂದು ಮತದಾನ ಕೂಡ ಒಂದೊಂದು ಮತ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥದ್ರಲ್ಲಿ ಅಕ್ರಮದ ಆರೋಪ ಕೇಳಿಬರ್ತಾ ಇದೆ. ಯಾವ ರೀತಿ ಅಕ್ರಮ ಮಾಡಿದ್ದಾರೆ ಅನ್ನೋದು ಈಗ ಆರೋಪ ವ್ಯಕ್ತವಾಗ್ತಾ ಇರೋದು, ಆ ನಿಟ್ಟಿನಲ್ಲಿ ಯಾವ ರೀತಿ ತನಿಖೆ ಸಾಗಿದೆ ಪ್ರಕಾಶ್? ರಾಘವಸ್ವರಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಪಡುವಲ ಹಿಪ್ಪೆಯಲ್ಲಿ 18/18 ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬ ಮತ್ತೆ ಜೊತೆಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರವರು ಕೂಡ ಮತದಾನ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ 15-20 ಯುವಕರು ಅಲ್ಲಿಗೆ ಏನು ಮತಗಟ್ಟೆಗೆ ನುಗ್ಗಿ ಅಲ್ಲಿ ಒಂದು ಅಕ್ರಮವಾಗಿ ಮತದಾನ ಮಾಡಿದ್ದಾರೆ ಅನ್ನುವ ಆರೋಪವನ್ನು ಕೂಡ ಈಗಾಗಲೇ ಬಿಜೆಪಿಯ ಬಿಜೆಪಿ ಅಭ್ಯರ್ಥಿಗಳು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಆ ಬೂತ್ ನಲ್ಲಿ ಬಿಜೆಪಿಯ ಸಂಪರ್ಕ ಕಡಿತ ಆಗ್ತಾ ಇದೆ. ಓಕೆ, ಎನಿವೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರೇ, ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಿಸಿ ಕ್ಯಾಮೆರಾ ಪರಿಶೀಲನೆ ಕೂಡ ನಡೀತಾ ಇದೆ. ಅಕ್ರಮ ಮತದಾನ ಆಗಿದೆ, ಒಟ್ಟೊಟ್ಟಿಗೆ ಬಂದ್ಬಿಟ್ಟು ಕಳ್ಳ ಓಟುಗಳನ್ನು ಹಾಕಲಾಗಿದೆ, ಅಂದರೆ ಅವ್ರಿಗಿಷ್ಟ ಬಂದ ಹಾಗೆ ಓಟುಗಳನ್ನು ಹಾಕ್ತಿದ್ದಾರೆ ಅನ್ನೋದು
ಈಗ ಪ್ರಮುಖವಾಗಿ ಕೇಳಿಸ್ತಾ ಇರುವಂತಹ ಒಂದು ಆರೋಪ.